ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8 ನಾಳೆಯಿಂದ ಪ್ರಾರಂಭವಾಗುತ್ತೆ. ಇವತ್ತು ಎಲ್ಲ ತಂಡದ ನಾಯಕರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಆಯಿತು. ಆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ರೋಹಿತ್ ಕುಮಾರ್ ಅಕ್ಕಿ ಅವರು ತೆಲುಗು ಟೈಟನ್ಸ್ ತಂಡದ ನಾಯಕ ಆಗಿದ್ದಾರೆ. ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದ್ರು, ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ, ಪ್ಲಸ್ ಅವರ ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಏನೇನೆಲ್ಲ ಆಯಿತು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಪವನ್ ಕುಮಾರ್ ಶರಾವತ್ ಬಗ್ಗೆ ನೋಡಿದ್ರೆ ಏನಂದ್ರು ಬೆಂಗಳೂರು ಬುಲ್ಸ್ ಬಗ್ಗೆ ಅಂತ. ಇದೀಗ ರೋಹಿತ್ ಕುಮಾರ್ ಅಕ್ಕಿ ಅವರ ಟರ್ನು. ರೋಹಿತ್ ಕುಮಾರ್ ಅಕ್ಕಿ ಅವರು ಹೇಳಿದ್ರು, ನಮ್ಮ ತಂಡದಲ್ಲಿ ಸಿದ್ಧ, ಬಾಹುಬಲಿ, ದೇಸಾಯಿ ಅವರಿದ್ದಾರೆ. ನಾನು ಈ ಸಲ ಲೀಡ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಸೀಸನು ತುಂಬ ತುಂಬ ಕಳಪೆ ಮಟ್ಟದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಈ ವರ್ಷ ನನಗೆ ನಾನೇ ಬ್ಯಾಕ್ ಮಾಡ್ಕೊತ ಇದ್ದೀನಿ. ಸಿದ್ಧಾರ್ಥ್, ಬಾಹುಬಲಿ, ದೇಸಾಯಿ ಜೊತೆ ನಾನು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ತಂಡದ ನಾಯಕ ಸಖತ್ತಾಗೆ ಇತ್ತು. ಆದರೆ ಬೇರೆ ಟೀಮ್ಗಳ ಬಗ್ಗೆ ಏನೂ ಕೂಡ ದ್ವೇಷ ಇಲ್ಲ. ಸುಮಾರು ಜನ ನನ್ನ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿದ್ದಾರೆ, ತೆಲುಗು ಟೈಟನ್ಸ್ ನಾನು ಇವಾಗ ಆಡ್ತಾ ಇದ್ದೀನಿ, ಇದೇ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ರೋಹಿತ್ ಕುಮಾರ್ ಅಕ್ಕಿ ಅವರು ಎಂಥ ರೈಡರ್ ಅವರು. ಬೆಂಗಳೂರು ಬುಲ್ಸ್ ಸೀಸನ್ 6 ಚಾಂಪಿಯನ್ ಆಗಬೇಕು ಅಂದರೆ ರೋಹಿತ್ ಕುಮಾರ್ ಅವರ ಕ್ಯಾಪ್ಟನ್ಸಿ ಕೂಡ ತುಂಬ ಪ್ರಮುಖವಾದ ಪಾತ್ರ ವಹಿಸಿತ್ತು. ಈ ಸಲ ರೋಹಿತ್ ಕುಮಾರ್ ಅಕ್ಕಿ ಅವರು ನಮ್ಮ ತಂಡದಲ್ಲಿ ಇರಲ್ಲ. ರೋಹಿತ್ ಕುಮಾರ್ ಅಕ್ಕಿ ಅವರು ತೆಲುಗು ಟೈಟನ್ಸ್ ತಂಡಕ್ಕೆ ಆಡ್ತಾರೆ. ತುಂಬ ತುಂಬ ಬೇಜಾರಾಗ್ತಾ ಬರ್ತಿರುತ್ತೆ. ಯಾಕಪ್ಪ ಅಂದರೆ ಒಳ್ಳೆ ಆಟಗಾರ ನಾವು ರಿಟೈನ್ ಮಾಡ್ಕೊಂಡಿಲ್ಲ, ಪರ್ಚೇಸು ಕೂಡ ಮಾಡಿಲ್ಲ ಅಂತ. ಈ ವರ್ಷ ಪ್ರೋ ಕಬಡ್ಡಿ ಸೀಸನ್ 8 ವಿಭಿನ್ನ ರೀತಿ ಇರುತ್ತೆ. ಈ ವರ್ಷನೂ ಕೂಡ ನಡೆಯುತ್ತೆ, ನೆಕ್ಸ್ಟ್ ವರ್ಷ ಕೂಡ ನಡೆಯುತ್ತೆ. ಈ ತಿಂಗಳು ಮುಗಿದ್ರೆ ಈ ವರ್ಷ ಆಗೋಯ್ತು, ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಕೂಡ ಸಖತ್ತಾಗಿ ಇರುತ್ತೆ. ಪ್ರದೀಪ್ ನರ್ವಾಲ್ ಯು ಪಿ ಯೋಧಾಸ್ ತಂಡಕ್ಕೆ ಆಡ್ತಿದ್ರೆ ನಾಯಕ ಅಲ್ಲ ಇವಾಗ. ನೀವಿನ್ನು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.